ಕಷ್ಟವನ್ನು ನೋಡಿ ಬೆಳೆದ ಮಕ್ಕಳು ಜೀವನದಲ್ಲಿ ಎಂಥದೇ ಸವಾಲುಗಳು ಬಂದರೂ ಸೋಲುವ ಮಾತೇ ಇಲ್ಲ. ಜೀವನ ಹೇಗಿರಬೇಕು ಅಂದರೆ, ನಾವು ಹುಟ್ಟಿದ್ರೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದ್ರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದ್ರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನವು ಕೂಡ ಕಣ್ಣೀರಿಡುವಂತಿರಬೇಕು. ಒಳ್ಳೆ ಯೋಚನೆಗಳು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ, ಎಲ್ಲರ ಮುಂದೆ ಸಣ್ಣವನಾಗಿ ಬದುಕಲು ಕಲಿ. ದೊಡ್ಡಸ್ತಿಗೆ ಪ್ರದರ್ಶನ ಬೇಡ, ಪ್ರಾಮಾಣಿಕತೆಯಿಂದ ದೂರ ಸರಿಬೇಡ, ಇಲ್ಲದನ್ನು ಇದೆ ಎಂದು ತೋರಿಸಲು ಹೋಗಬೇಡ. ನಿನಗೆ ಮೋಸ ಮಾಡಿದ ಜನರು ಸದ್ಯದ ಪರಿಸ್ಥಿತಿಯಲ್ಲಿ ನಗು ನಗುತ್ತಾ ಇರಬಹುದು, ಆದರೆ ಆ ನಗು ಶಾಶ್ವತವಲ್ಲ. ಬೇರೆಯವರ ಮಾತಿನಲ್ಲಿ ತಪ್ಪು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಅರಿವಿರುವುದಿಲ್ಲ. ಯಾಕಂದ್ರೆ ನಾವು ತಪ್ಪನ್ನೇ ಮಾಡುವುದಿಲ್ಲ ಎಂಬ ಭ್ರಮೆಯಲ್ಲಿ ಅವರು ಮುಳುಗಿರುತ್ತಾರೆ. ಇದು ಕಲಿಗಾಲ. ಇಲ್ಲಿ ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದಾಗ್ತದೋ ಇಲ್ವೋ ಗೊತ್ತಿಲ್ಲ, ಆದರೆ ಕೆಟ್ಟದು ಮಾಡಿದವರಿಗೆ ಮಾತ್ರ ಇದು ತುಂಬಾ ಒಳ್ಳೆಯ ಕಾಲ. ಕ್ಷಮಿಸಿ ಬಿಡು ಕೆಟ್ಟವರನ್ನು, ಆದರೆ ಮತ್ತೆ ನಂಬಬೇಡ ಅಂತವರನ್ನು. ಅವರು ಮಾಡಿದ್ದು ಅವರವರೇ ಅನುಭವಿಸ್ತಾರೆ, ಅದು ಒಳಿತಾಗ್ಲಿ ಕೆಡುಕಾಗ್ಲಿ. ನಾವು ಯಾರಿಗೂ ಏನೂ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟೆ. ಅಹಂಕಾರ ಎಂಬ ನಾಲ್ಕು ಅಕ್ಷರಕ್ಕಿಂತ ಉಪಕಾರ ಎಂಬ ನಾಲ್ಕು ಅಕ್ಷರ ನಿನ್ನಲ್ಲಿರಲಿ. ಸಂಬಂಧಿಕರಲ್ಲೇ ನಮ್ಮ ಮೊದಲ ಶತ್ರುಗಳಿರ್ತಾರೆ. ಎಚ್ಚರ. ಬಯಸಿದ್ದು ಸಿಗಬೇಕಾದ್ರೆ ಯೋಗ ಇರಬೇಕು, ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ಯಾರ ಮೇಲೂ ದ್ವೇಷ ಸಾಧಿಸಿ ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ತಮ್ಮ ಕರ್ಮವನ್ನು ಅವರೇ ಅನುಭವಿಸ್ತಾರೆ. ದಾರಿ ಇಲ್ಲವೆಂದು ನಾವು ನಡೆಯುವುದನ್ನೇ ನಿಲ್ಲಿಸಬಾರ್ದು, ನಾವು ನಡೆದದ್ದೇ ದಾರಿಯಾಗಬೇಕು. ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗುವಂತೆ ಇರಬೇಕು. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದ್ರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ, ಯಾಕೆ? ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಯಾಕಂದ್ರೆ ಎಲ್ಲರನ್ನು ಮೆಚ್ಚಿಸಲು ಹೋದ್ರೆ ಮುಂದೊಂದು ದಿನ ಹುಚ್ಚನಾಗ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತಾಡುವವರೇ ಹೆಚ್ಚು. ಬದುಕಿನಲ್ಲಿ ಸಮಸ್ಯೆಗಳು ಸೃಷ್ಟಿಯಾಗುವುದು ನಮ್ಮ ಮಾತಿನ ದೃಷ್ಟಿಯಿಂದ. ಏನ್ ಹೇಳ್ತೇವೆ ಅನ್ನೋದಕ್ಕಿಂತ ಹೇಗೆ ಹೇಳ್ತೇವೆ ಅನ್ನೋದು ಮುಖ್ಯ. ಧ್ವನಿ ಬದಲಾದರೆ ಬದುಕೇ ಬದಲಾಗ್ತದೆ. ನಮಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಲಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ. ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವ ಅಂತ? ಹಾಗೇನಾದರೂ ನಾಲ್ಕು ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಖುಷಿಯನ್ನು ಯಾರೊಂದಿಗಾದರೂ ಹಂಚಿಕೊಳ್ಬೋದು, ಆದರೆ ನಮ್ಮ ನೋವನ್ನು ಹಂಚಿಕೊಳ್ಳೋದು ಹೃದಯಕ್ಕೆ ಅತೀ ಹತ್ತಿರವಾದವರೊಂದಿಗೆ ಮಾತ್ರ. ಸಾವಿಗೂ ನೋವಿಗೂ ಬರೀ ಒಂದಕ್ಷರದ ವ್ಯತ್ಯಾಸ, ಆದರೆ ಸಾವು ಒಂದೇ ಸಲ ಕೊಂದ್ರೆ ನೋವು ಪ್ರತಿ ಕ್ಷಣ ಕೊಲ್ತದೆ. ಕಣ್ಮುಚ್ಚಿ ಬಿಡುವುದರೊಳಗೆ ಮುಗಿದೇ ಬಿಡುವುದು ಈ ಶಾಶ್ವತವಲ್ಲದ ಈ ಬದುಕು. ಇರುವಷ್ಟು ದಿನ ಯಾರನ್ನು ನೋಯಿಸಬೇಡ, ಸಾಧ್ಯವಾದರೆ ಪ್ರೀತಿಸುತ್ತ ಬದುಕು. ಗೌರವ ಅನ್ನುವುದು ಆಸ್ತಿ ಅಂತಸ್ತಿನಿಂದ ಬರುವುದಲ್ಲ, ಅವರ ಒಳ್ಳೆಯ ಮಾತು ಗುಣ ಒಳ್ಳೆಯ ನಡವಳಿಕೆಯಿಂದ ಸಿಗುವಂಥದ್ದು. ಮಾನವನಲ್ಲಿ ಮಾನವೀಯತೆ ಅನ್ನೋ ಗುಣ ಇಲ್ಲದಿದ್ದಲ್ಲಿ ಮತ್ಯಾವ ಅದ್ಭುತ ಗುಣಗಳಿದ್ದರೂ ವ್ಯರ್ಥ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ AK ಶೆಟ್ಟಿ ನಡೂರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.